ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ಪ್ರಣಿಕರ ಮತ್ತೊಂದು ಹುಡುಗ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಳದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಿ ಸಿದ್ದು ಕೊಟ್ಟಿದ್ದ ಎಲ್ಲ ವಿದ್ಯಾರ್ಥಿಗಳು ಏನು ಸಿ ಸುದ್ದಿ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಕಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಸ್ ಎಸ್ ಪಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಕರ್ನಾಟಕ ರಾಜ್ಯ ರೈತ ವಿದ್ಯಾನಿಧಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಅರ್ಜಿ ಸಲ್ಲಿಸಿರ್ತಕ್ಕಂಥ 2021-22 ಸಾಲಿನ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ. ಇದೊಂದು ಬಿಗ್ ಅಪ್ಡೇಟ್ ಮತ್ತು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ವಿದ್ಯಾರ್ಥಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಿದರೆ, ಎಸ್ ಎಸ್ ಪಿ ಐಡಿನ ಕ್ರಿಯೇಟ್ ಮಾಡಿದ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಏನಪ್ಪ ಅಂದರೆ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ಕೂಡಲೇ ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಏನು ಮಾಹಿತಿ ಏನು ಕೂಡ ತಿಳಿಸಿದ್ರಿ. ರೈತರ ರಾಜ್ಯ ಸರ್ಕಾರದಿಂದ ನಿಮಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳಿಗೆ ರೈತ ವಿದ್ಯಾನಿಧಿ ಹಣ ಜಮೆ ಖಾತೆ ಚೆಕ್ ಮಾಡಿಕೊಳ್ಳಿ. ಎಲ್ಲ ವಿದ್ಯಾರ್ಥಿ ಕೂಡ ಬಂದಿದೆ, ಆಲ್ರೆಡಿ ಸಾಕಷ್ಟು ಜನ ವಿದ್ಯಾರ್ಥಿ ಕೂಡ ಬಂದಿದೆ. ರೈತರ ಮಕ್ಕಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಭರ್ಜರಿ ಗಿಫ್ಟ್ ಏನಪ್ಪ ಅಂದರೆ ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲ ವಿದ್ಯಾರ್ಥಿ ಅಕೌಂಟ್ ಕೂಡ ಕ್ರಿಯೇಟ್ ಆಗಿದೆ. ಹಾಗೆ ಮೆಸೇಜ್ ಕೂಡ ಬಂದಿದ್ದಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಅಪ್ಡೇಟ್ ಬಂದಿದೆ ಏನಂದರೆ. ಸೊ ಈಗಾಗಲೇ ಏನಪ್ಪ ಅಂದರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಲಿಕ್ಕೆ ಸಾಕಷ್ಟು ಜನ 2500 ಹಿಡ್ಕೊಂಡು 11,000 ರೂಪಾಯಿವರೆಗೆ ಕೂಡ ಸ್ಕಾಲರ್ಶಿಪ್ ಅಮೌಂಟ್ನ ನೀಡ್ತಾ ಇದ್ದಾರೆ. ಸೊ ಆಲ್ರೆಡಿ ಈಗ ಹೆಚ್ಚಿನ ವಿದ್ಯಾರ್ಥಿ 7,500 ನಿಮ್ಮ ಖಾತೆಗೆ ಆಲ್ರೆಡಿ ಬಂದಿದ್ದಾವೆ. ಈಗ ಆಲ್ರೆಡಿ ಏನಪ್ಪ ಅಂದರೆ ನಿನ್ನೆ ತಾನೇ ಎಲ್ಲ ವಿದ್ಯಾರ್ಥಿ ಕೂಡ ಅಕೌಂಟ್ ಕ್ರೆಡಿಟ್ ಮಾಡಿದ್ದಾರೆ. ಸೊ ಅವರವರ ಕೋರ್ಸ್ಗೆ ತಕ್ಕಂತೆ ರೈತ ವಿದ್ಯಾರ್ಥಿ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಸ್ಕಾಲರ್ಶಿಪ್ ಅಮೌಂಟ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಹಾಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿ ಸ್ಕಾಲರ್ಶಿಪ್ ಬಂದಿಲ್ಲ ಅಥವಾ ಬಂದಿದ್ದಾರೆ ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ, ಬಂದಿದೆ ಅಥವಾ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸ್ ತಪ್ಪದೆ ಕಮೆಂಟ್ ಮಾಡಿ ಅದು ಯಾವ ಥರ ಚೆಕ್ ಮಾಡೋ ಅಂತಲೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮುಖ್ಯಮಂತ್ರಿ ರೈತ ವಿದ್ಯಾನಿ ಸ್ಕಾಲರ್ಶಿಪ್ ಅಂದರೆ ಬಂದಿಲ್ಲ ಅಂದರೆ ನೀವೇನು ಮಾಡ್ಕೊಂಡು ಅವ್ರಿಗೆ ಇಮೇಲ್ ಮಾಡಬೇಕಾಗತ್ತೆ, ಮೇಲ್ ಕೂಡ ಮಾಡಬೇಕಾಗತ್ತೆ. ಆ ಮೇಲ್ ಹೇಳ್ಕೊಂಡು ತಿಳಿಸ್ಕೊಡ್ತೀನಿ ನಿಮಗೆ. ಪ್ರತಿಯೊಬ್ಬ ರೈತರು ಎಷ್ಟೋ ಕ್ಷಣಗಳಲ್ಲಿ ಅಂದರೆ ಸಮಸ್ಯೆಗಳು ಬಂದಾಗ ತಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸೋದನ್ನು ನಿಲ್ಲಿಸಿರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಹತ್ತಿರದ ಹಣ ಏನಪ್ಪ ಅಂದರೆ ಅವ್ರ ಕಡೆ ಇರೋದಿಲ್ಲ. ಹಾಗಾಗಿ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ನ ಕೊಡೋದ್ರಿಂದ ಅವರ ಮಕ್ಕಳ ಶೈಕ್ಷಣಿಕ ಆರ್ಥಿಕ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಇದನ್ನು ಸ್ಟಾರ್ಟ್ ಮಾಡಿದರು. ಹಾಗಾಗಿ ಈಗ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲ ವಿದ್ಯಾರ್ಥಿಗೂ ಕೂಡ ಸಿಹಿ ಸಿದ್ದಿ ಕೊಟ್ಟಿದ್ದು, ಅವರ ಖಾತೆಗೆ ಹಣ ಕೂಡ ಜಮಾ ಆಗಿದೆ. ಕೂಡಲೇ ಆನ್ಲೈನ್ ಬ್ಯಾಂಕಿಂಗ್ ಇತ್ತಂದ ತಕ್ಷಣ ಮೊಬೈಲ್ ಆ್ಯಪ್ನ ಓಪನ್ ಮಾಡಿಕೊಂಡು ನೀವು ಚೆಕ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಾ ಕೂಡಲೇ ಮಾಡಿ. ಮತ್ತು ಒಂದು ವೇಳೆ ಬಂದಿದೆ ಅಥವಾ ಇಲ್ಲ ಅನ್ನೋ ಬಂದಿರಲಿಲ್ಲ ಅಂದರೆ ಏನು ಮಾಡಬೇಕಾದ್ರೆ ನೀವು, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಸೊ ಈ ಪರ್ಟಿಕ್ಯುಲರ್ ಕೃಷಿ ಸಹಾಯವಾಣಿ ಅಂತ ಏನು ಕೊಟ್ಟಿದ್ದಾರೆ, ಸೊ ಅಲ್ಲಿ ಬಂದು ನೀವು ಮೇಲ್ನ ಕೂಡ ಮಾಡ್ಕೋಬೇಕಾಗುತ್ತೆ. ಮೇಲ್ನ ಮಾಡೋದು ಯಾವುದು ಅಂತ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ಮೇಲ್ ಕೂಡ ಮಾಡಲಿಕ್ಕೆ ಅವರು ಮೇಲ್ ಐಡಿನ ಕೂಡ ಬಿಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ರೈತ ವಿದ್ಯಾನಿಧಿ ಗ್ರಿವಿನೆನ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದ ಇಮೇಲ್ ಐಡಿ ಇದೆ ನೋಡಿ ಇಲ್ಲಿ ಮಾಡಿ. ಇಲ್ಲಾಂದರೆ ನೀವು ಸಹಾಯವಾಣಿ ಕೂಡ ಕಾಲ್ ಮಾಡ್ಕೋದು 1800-425-3555. ಈಕೆ ನಿಮ್ಮ ಅಮೌಂಟ್ ಬಂದಿದೆ ಅಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡು ನಂತರ ಬಂದಿಲ್ಲ ಅಂದರೆ ಇದಕ್ಕೆ ಮೇಲ್ ಕೂಡ ಮಾಡಿ, ಇಮಿಡಿಯೇಟಾಗಿ ಅವ್ರು ಹಾಕ್ತಾರೆ. ಬಜೆಟ್ ಕೂಡ ರಿಲೀಸ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ವಿದ್ಯಾರ್ಥಿಗೆ ಇದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತೇಳಿ ನೀವು, ಸೊ ಇಲ್ಲಿ ಎಸ್ ಎಸ್ ಪಿ ಐಡಿನಲ್ಲಿ ನೀವು ಡಾಕ್ಯುಮೆಂಟ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಮೌಂಟ್ ಬಂದಿತ್ತು ಅಂದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಕೂಡ ಮೆಸೇಜ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.